ಮತದಾರ ಬಂಧುಗಳು ನಮಗೆ ಮತದಾನ ಮಾಡಿದರೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರು ಜನಗಳಿಗೆ ಕೊಟ್ಟಿರತಕ್ಕಂತ ಕೊಡುಗೆ ಯಡಿಯೂರಪ್ಪ ಅವರು ಬೊಮ್ಮಾಯಿ ಅವರು ಕೊಟ್ಟಿರತಕ್ಕಂತ ಜನಪರವಾದಂಥ ಯೋಜನೆಗಳು ಇದನ್ನೆಲ್ಲ ನೋಡಿ ಹಣಬಲ ತೋಳ್ಬಲ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಓಟ್ ಹಾಕೋದು ಈ ಮಟ್ಟಕ್ಕೆ ಹೋದಾಗ ಯಾರ್ಯಾರು ಭ್ರಷ್ಟ ಇದ್ರು ಈ ಕರ್ನಾಟಕದಲ್ಲಿ ಎಮ್ ಎಲ್ ಎಗಳು ಆ ಭ್ರಷ್ಟರು ಏನು ಎತ್ತಂತ ಅವ್ರ ಮೇಲೆ ಕೇಸ್ಗಳಾಗಿದ್ರು ಎಲ್ಲ ಆಗಿದ್ರು ಜನ ಅವ್ರನ್ನ ಕರಣ ಇದು ಮಾಡೋ ಮಟ್ಟಕ್ಕೆ ಬಂದಿದ್ರು ಇಲ್ಲಿ ದೇಶ ಅನ್ನೋ ಲೆಕ್ಕಾಚಾರದಲ್ಲಿ ಯಾರು ಹೋಗ್ತಾರೆ ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ದೇಶನ ಕಾಪಾಡಬೇಕು ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರು ಹೋಗ್ತಾರೆ ದೇಶ ವಿರೋಧಿ ಚಟುವಟಿಕೆಗಳು ಧರ್ಮ ವಿರೋಧಿ ಚಟುವಟಿಕೆಗಳು ಯಾರು ಮಾಡ್ತಾರೆ ಆ ಧರ್ಮ ವಿರೋಧಿ ಚಟುವಟಿಕೆಗಳು ಮಾಡಿದಂಥವ್ರಿಗೆ ಹಣ ಜಾಸ್ತಿ ಕೊಟ್ಟವ್ರಿಗೆ ಓಟ್ ಹಾಕ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇದನ್ನು ಜನ ಇನ್ನೊಂದ್ಸಲ ಯೋಚನೆ ಮಾಡಬೇಕು ಇದು ನಡೀತಾ ಇರ್ತಕ್ಕಂಥದ್ದೇನಿದೆ ಆದ್ರೂ ಜನ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಿದ್ದಾರೆ ನಾವು ಇವತ್ತೇನು ಮಾಲೂರ್ದು ನಾವು ನೋಡ್ತಾ ಇದ್ದೀರಿ ಮಾಲೂರು ನೋಡಿದಾಗ ನಾವು 50,000 ಚಿಲ್ಲರೆ ಓಟ್ ತಗೊಂಡಿದ್ದೀವಿ ನಾವು ಹತ್ತತ್ರ 30,000 ಚಿಲ್ಲರೆ ಓಟು ನಾವು ಇದರಲ್ಲಿ ತಗೊಂಡಿದ್ದೀರಿ ಇಲ್ಲಿ ಕೆಜಿಎಫಲ್ಲಿ 30,000 ಚಿಲ್ಲರೆ ನಾವು ಚಿಂತಾಮಣಿಯಲ್ಲಿ ತಗೊಂಡಿದ್ದೀರಿ ಅದೇ ಥರ ಎಲ್ಲ ಕಡೆನೂ ಜಾಸ್ತಿ ಜಾಸ್ತಿನೇ ಓಟಾಗಿದೆ ಕೋಲಾರ 52,000 ಓಟ್ ತಗೊಂಡಿದ್ದೀವಿ ಇದನ್ನೆಲ್ಲ ನೋಡಿದಾಗ ಜನ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಹಣ ಕೊಟ್ಟಿಲ್ಲ ಅಂದ್ರೆ 3,000 5,000 ಕೊಟ್ಟರೇನು ಹಣ ಕೊಟ್ಟಿಲ್ಲ ಅಂದ್ರೂ ಜನ ಓಟ್ ಹಾಕ್ತಾರನ್ನೋದು ನಾನು ಎಂ ಪಿ ಎಲೆಕ್ಷನ್ ಅಂತ ನಾನು ನೋಡಿದ್ದೆ ಅದಾದಮೇಲೆ ಇದನ್ನು ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬಂದಾಗ ಇಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಗಳು ಕೋಟಿಗಳು ತಂದು ಯಾರು ಹಾಕಿದ್ರು ಯಾರು ಏನು ಮಾಡಿದ್ರು ಈ ಲೆಕ್ಕಾಚಾರದ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಕೊಡ್ತೀನಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಅವರ ಪ್ರೀತಿಗೆ ಪಾತ್ರರಾಗಿ ಮುಂದಿನಲ್ಲಿ